ಸ್ಟೂಡೆಂಟ್ಸ್ ವಿ ಹ್ಯಾಡ್ ಡೆಲ್ಟ್ ಎಸ್ಟರ್ಡೇ ವಿತ್ ಒನ್ಸ್ ಅಪಾನ್ ಅ ಟೈಮ್ ಯಾವುದೋ ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಹೀಗೊಂದು ದಿನ ಈ ಒಂದು ಕಾಲದಲ್ಲಿ ಸೊ ದಿಸ್ ಕಾಲ ಆರ್ ದ ಟೈಮ್ ವಾಸ್ ದ ಪೀರಿಯಡ್ ಮಿಸ್ಟರ್ ಗೆಬ್ರಿಯಲ್ ಒಕಾರಾ ಹೂ ಇಸ್ ದ ರೈಟರ್ ಆಫ್ ದಿಸ್ ಪೋಯಮ್ ಡಿಯರ್ ಸ್ಟೂಡೆಂಟ್ಸ್ ಐ ಹೋಪ್ ಯು ಹ್ಯಾವ್ ಟೇಕನ್ ಡೌನ್ ದ ಬರ್ತ್ ಅಂಡ್ ದ ಡೆತ್ ಇಯರ್ ಆಫ್ ಹಿಸ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ರೆಫರೆನ್ಸ್ ಅಂಡ್ ಹೂ ಇಸ್ ಈ ಇಸ್ ಅ ನೈಜೇರಿಯನ್ ಪೋಯಟ್ ಅಂಡ್ ಮಾಡರ್ನಿಸ್ಟ್ ಪೋಯಟ್ ಆಫ್ ಆಂಗ್ಲೋಫೋನ್ ಆಫ್ರಿಕಾ ಮಾಡರ್ನಿಸ್ಟ್ ಅಂತಂದ್ರೆ ಮಾಡರ್ನ್ ಲ್ಯಾಂಗ್ವೇಜ್ ಅನ್ನ ಉಪಯೋಗಿಸ್ತಾರೆ ಮಾಡರ್ನ್ ಕಲ್ಚರ್ ಅನ್ನ ಹಿಡಿದು ಬರೀತಾರೆ ಅದಕ್ಕೆ ಮಾಡರ್ನ್ ಸೊಸೈಟಿ ಅಂತ ಹೇಳ್ತಾರೆ ವೇರ್ ಸೊಸೈಟಿ ವಾಸ್ ರೀಫಾರ್ಮ್ಡ್ ಫ್ರಮ್ ದ ಓಲ್ಡರ್ ಕಲ್ಚರ್ ಓಲ್ಡ್ ಅಂತಂದ್ರೆ ಅವ್ರ ಭಾಷೆ ಚೇಂಜ್ ಇತ್ತು ಸೊ ಹಿ ಬಿಲೀವ್ಡ್ ಅಂಡ್ ಹಿ ಡೆಲ್ಟ್ ವಿತ್ ದ ಕರೆಂಟ್ ಲ್ಯಾಂಗ್ವೇಜ್ ಯೂಸ್ಡ್ ಇನ್ ದಟ್ ಪೀರಿಯಡ್ ಸೊ ಮಾಡರ್ನ್ ಇಂಗ್ಲಿಷ್ ಅಂತ ಬರ್ತೈತಿ ಓಲ್ಡ್ ಇಂಗ್ಲಿಷ್ ಅಂತ ಬರ್ತೈತಿ ಈ ಹಳೆಗನ್ನಡ ಹೊಸಗನ್ನಡ ಅಂತ ಹೇಳ್ತೀವಲ್ಲ ಅದೇ ರೀತಿ ಈಸ್ ಅ ಡಿಸೆಂಡೆಂಟ್ ಆಫ್ ಅ ನೋಬಲ್ ಫ್ಯಾಮಿಲಿ ಆಫ್ ದ ಐಜ್ವಾ ಎಥ್ನಿಕ್ ಗ್ರೂಪ್ ಅಂಡ್ ದ ಸನ್ ಆಫ್ ಅ ಬಿಸ್ನೆಸ್ ಮ್ಯಾನ್ ಫೈನಾನ್ಷಿಯಲಿ ಹಿ ವಾಸ್ ಅ ಲೈಕ್ ಸೌಂಡ್ ಪರ್ಸನ್ ದುಡ್ಡಿಂದ ಏನು ಪ್ರಾಬ್ಲಮ್ ಇರಲಿಲ್ಲ ಅವರಿಗೆ ಬಟ್ ಐಸ್ ಬ್ರೇಕಿಂಗ್ ಅಂತಂದ್ರೆ ಇದ್ರಾಗ ನಿಮ್ಗೆ ಹೇಳಿದ್ದೆ ಥೀಮ್ ಅನ್ನ ಬರ್ಕೋರಿ ಅಂತ ಹೇಳಿ ಒನ್ಸ್ ಅಪಾನ್ ಅ ಟೈಮ್ ಇಸ್ ರಿಟನ್ ಇನ್ ದ ಬ್ಯಾಕ್ ಡ್ರಾಪ್ ಆಫ್ ನೈಜೀರಿಯಾಸ್ ಇಂಡಿಪೆಂಡೆನ್ಸ್ ಫ್ರಮ್ ಬ್ರಿಟನ್ ಬ್ರಿಟನ್ ಅಲ್ಲಿ ಹೋಗಿ ಅವರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರಿಗೆ ಇಂಡಿಪೆಂಡೆನ್ಸ್ ಅವ್ರದೇ ಇಂಡಿಪೆಂಡೆನ್ಸ್ ಅನ್ನ ಕಸ್ಕೊಂಡಿತ್ತು ನಮ್ಮ ಇಂಡಿಯನ್ಸ್ ನಮ್ಮ ಇಂಡಿಯಾ ತರ ನಮ್ಮ ದೇಶದ ತರ ಇನ್ ದ ಬ್ಯಾಕ್ ಡ್ರಾಪ್ ಆಫ್ ನೈಜೀರಿಯಾಸ್ ಇಂಡಿಪೆಂಡೆನ್ಸ್ ಫ್ರಮ್ ಈ ಬ್ಯಾಕ್ ಡ್ರಾಪ್ ಅಂತಂದ್ರೆ ಈ ಪರಿಸ್ಥಿತಿ ಒಳಗ ದ ಪೋಯಟ್ ಸೀಮ್ಸ್ ಟು ಬಿ ಶಾಕ್ಡ್ ಬೈ ದ ಚೇಂಜ್ ಆಫ್ ಲೈಫ್ ಸ್ಟೈಲ್ ವ್ಯಾಲ್ಯೂಸ್ ಮಾರಲ್ಸ್ ಅಂಡ್ ದ ಟೋಟಲ್ ಚೇಂಜ್ ಇನ್ ದ ವರ್ಲ್ಡ್ ವ್ಯೂ ಇನ್ ದ ನ್ಯೂ ಇಂಡಿಪೆಂಡೆಂಟ್ ಕಂಟ್ರಿ ಸೊ ರೈಟರ್ಗೆ ಎಲ್ಲಿ ಬಹಳ ಏನಾಗ್ಯದದು ಇನ್ಫ್ಲೂಯೆನ್ಸ್ ಆಗ್ಯದಂದ್ರ ಒಮ್ಮೆ ಇಂಡಿಪೆಂಡೆನ್ಸ್ ಸಿಕ್ಕ ತಕ್ಷಣ ಜನರಿಗೆ ಏನಾಯ್ತು ಅದೇ ಇಂಡಿಪೆಂಡೆನ್ಸ್ ಗಿಂತ ಮುಂಚೆ ಜನ ಒಗ್ಗಟ್ಟಾಗಿದ್ರು ಇಂಡಿಪೆಂಡೆನ್ಸ್ ಸಿಕ್ಕ ತಕ್ಷಣ ನನಗ ಇನ್ನೊಬ್ರ ಅದೇ ದೇಶನವರೇ ಸಂಬಂಧ ಇಲ್ಲ ಅನ್ನೋ ಹಂಗ ವ್ಯಾಲ್ಯೂಸ್ ಡೆವಲಪ್ ಆಗಕತ್ತು ಇವು ವ್ಯಾಲ್ಯೂಸ್ ಅನ್ನಂಗಿಲ್ಲ ಸೆಲ್ಫಿಶ್ ವ್ಯಾಲ್ಯೂಸ್ ಇವೆಲ್ಲ ಆ ಪರಿಸ್ಥಿತಿನ ಅನುಗುಣವಾಗಿ ಬಹಳ ಚಂದ ಪೋಯಂ ಬರ್ದನ್ ಆ ವ್ಯಥೆನ ಆ ಕಷ್ಟನ ಬಹಳ ಚಂದ ತನ್ನ ಮಗನ ಹತ್ರ ಹೇಳ್ಕೊಂಡನ್ ಆ ಮಗನ ಹತ್ರ ಯಾಕೆ ಹೇಳ್ಕೊಂಡ ಇನ್ನೂ ಗೊತ್ತಿಲ್ಲ ಹಿ ವುಡ್ ಹ್ಯಾವ್ ಟಾಕ್ ವಿತ್ ಹಿಸ್ ಫ್ರೆಂಡ್ ಹಿ ವುಡ್ ಹ್ಯಾವ್ ಟಾಕ್ ವಿತ್ ಹಿಸ್ ಕಲೀಗ್ಸ್ ವೈ ಡಿಡ್ ಹಿ ಟಾಕ್ ಟು ಹಿಸ್ ಸನ್ ಒಂದು ರೀಸನ್ ಇರ್ಬೇಕಲ್ಲ ನಿಮ್ಗೆ ಅನ್ಸಲ್ಲ ಸಣ್ಣ ಮಗನ ಹತ್ರ ಯಾಕೆ ಮಾತಾಡ್ಬೇಕು ಡು ಯು ಥಿಂಕ್ ಆಲ್ಸೋ ಅನ್ಸಂಗಿಲ್ಲ ರೈಟರ್ ಹಂಗ ಬರ್ದಾನ್ರಿ ಅಂತ ಹೇಳ್ತೀರಿ ಅಥವಾ ರೈಟರ್ ಹೆಂಗದ ಹಂಗ ನಾವು ತಗೊಂಡ್ಕೋತ ಹೋಗ್ತೀವ್ರಿ ಬಟ್ ವಿ ವಿಲ್ ಗೆಟ್ ಅ ರೀಸನ್ ಫಾರ್ ದಿಸ್ ನಮಗೊಂದು ರೀಸನ್ ಸಿಕ್ಕೇ ಸಿಕ್ತದೆ ಯು ವಿಲ್ ಗೆಟ್ ಟು ನೋ ವೈ ಹಿ ಸೀಮ್ಸ್ ಟು ಬಿ ಮೌರ್ನಿಂಗ್ ಅಂದ್ರೆ ದುಃಖ ಪಡ್ಲಿಕ್ಕೆ ಫಾರ್ ದ ಪಾಸಿಂಗ್ ಅವೇ ಆಫ್ ಅ ವೇ ಆಫ್ ಲೈಫ್ ಇಟ್ ಇಸ್ ಅ ಬ್ಯೂಟಿಫುಲ್ ಪೋಯಮ್ ಆನ್ ದ ಥೀಮ್ಸ್ ಆಫ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ಸಿ ಯಸ್ ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾರ್ಟ್ ಫಾರ್ ಯು ಟು ಮೇಕ್ ಅ ನೋಟ್ ಲಾಸ್ ಆಫ್ ಇನ್ನೋಸೆನ್ಸ್ ಅಂಡ್ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಬಗ್ಗೆ ನಾವು ವಿ ಕ್ಯಾನ್ ಡಿಬೇಟ್ ಆನ್ ದಿಸ್ ಟಾಪಿಕ್ ಡಿಯರ್ ಸ್ಟೂಡೆಂಟ್ಸ್ ಇಫ್ ಯು ಕಲೆಕ್ಟ್ ಕಂಟೆಂಟ್ ನೀವು ಇದ್ರ ಬಗ್ಗೆ ಮಾಹಿತಿನ ಸಂಗ್ರಹಣೆ ಮಾಡಿಕೊಂಡ್ರು ಇದ್ರ ಬಗ್ಗೆ ನೀವು ಮಾತಾಡಬಹುದು ಡಿಬೇಟ್ ಮಾಡಬಹುದು ಅಪಿಯರೆನ್ಸ್ ಇಂಪಾರ್ಟೆಂಟು ರಿಯಾಲಿಟಿ ಇಂಪಾರ್ಟೆಂಟು ಬರೇ ರಿಯಾಲಿಟಿ ಹಿಡ್ಕೊಂಡು ಹೋದ್ರೆ ಜೀವನ ಒಳಗೆ ಹಿಂಗಾಗ್ತದೆ ಅಪಿಯರೆನ್ಸ್ ಇಟ್ಕೊಂಡು ಹೋದ್ರೆ ಏನಾಗುತ್ತೆ ದೇರ್ ಆರ್ ಮೆನಿ ಚಾಯ್ಸಸ್ ವಿ ಮೇಕ್ ಅಂಡರ್ ದಿಸ್ ಅಪಿಯರೆನ್ಸ್ ಮಾಡ್ಕೊಳ್ಳುವಾಗ ಮತ್ತೊಂದು ಚಾಯ್ಸ್ ಮಾಡ್ತೀವಿ ರಿಯಾಲಿಟಿ ಮಾಡ್ಕೊಳ್ಳುವಾಗ ಇದು ನಮ್ಮ ಪರ್ಸನಲ್ ಅಪ್ಲೈ ಆಗುತ್ತೆ ದೇರ್ ಈಸ್ ಆನ್ ಇಂಪ್ಲಿಕೇಶನ್ ದಟ್ ಇದನ್ನ ನೀವು ನೆನ್ಪರ್ಬೇಡ್ರಿ ಪ್ಲೀಸ್ ಇಟ್ ಇಸ್ ಅ ಬ್ಯೂಟಿಫುಲ್ ಪೋಯಮ್ ಆನ್ ದ ಥೀಮ್ಸ್ ಆಫ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ಹಿಪೋಕ್ರಸಿ ಲಾಸ್ ಆಫ್ ಇನ್ನೋಸೆನ್ಸ್ ಅಂಡ್ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಇದೇ ಥೀಮ್ ಬೇಸ್ಡ್ ನೀವು ಆನ್ಸರ್ ಬರೆಯೋ ಪರಿಸ್ಥಿತಿ ಬರ್ತದ ಮುಂದೆ ನಿಮ್ಗೆ ಸ್ವಂತ ನಾಲೆಜ್ ಸ್ವಂತ ಅಂಡರ್ಸ್ಟ್ಯಾಂಡಿಂಗ್ಕ್ಕೂ ಇದು ಒಂದೇ ಟಾಪಿಕ್ ಕೊಟ್ಟರು ನೀವು ಬರೆಯಕ್ ಬರ್ಬೇಕು ಲಾಸ್ ಆಫ್ ಇನ್ನೋಸೆನ್ಸ್ ಜನರಲ್ಲಿ ಲಾಸ್ ಆಫ್ ಇನ್ನೋಸೆನ್ಸ್ ಏನಕ್ಕಾಯ್ತು ಯಾಕಾಯ್ತು ಜನರು ಯಾಕೆ ಹಿಂಗಾದ್ರು ಇದ್ರ ರೀಸನ್ ಹುಡುಕ್ಬೇಕಾಗ್ತದ ನಾವು ಇಟ್ ಈಸ್ ಐರನಿ ದಟ್ ದ ಪರ್ಸೋನಾ ಪರ್ಸನ್ ದಿಂದ ಪರ್ಸೋನಾ ಈಸ್ ಬಿಹೇವಿಂಗ್ ಇನ್ ದ ಎಕ್ಸಾಕ್ಟ್ ವೇ ದಟ್ ಹೀ ಆರ್ ಶಿ ಡಿಸ್ಪೇಸಸ್ ದೇರ್ ಈಸ್ ಆನ್ ಇಂಪ್ಲಿಕೇಶನ್ ದಟ್ ಥಿಂಗ್ಸ್ ಕೆನಾಟ್ ಗೋ ಬ್ಯಾಕ್ ಟು ವಾಟ್ ಹಿ ರಿಮೆಂಬರ್ಸ್ ಡ್ಯೂ ಟು ದ ಇನ್ಫ್ಲೂಯೆನ್ಸ್ ಆಫ್ ಸೊಸೈಟಲ್ ಎಕ್ಸ್ಪೆಕ್ಟೇಷನ್ಸ್ ಈಗಿರೋ ಸೊಸೈಟಿ ಪರಿಸ್ಥಿತಿ ಹೆಂಗದ ಹಂಗೆ ಹೋಗ್ಬೇಕವ ಅವನಿಗೆ ಏನ್ ನೆನಪಾಗ್ಲಿಕ್ಕತ್ತದ
ಆ ಪರಿಸ್ಥಿತಿ ಹೋಗಕ್ ಆಗಲ್ಲ ಅವ ಮೊದಲೊಂದ್ ಕಾಲಕ್ಕೆ ಜನ ಹಿಂಗಂದ್ರು ಅಂತ ನೆನೆಸ್ಕೋಬಹುದು ನಾವು ಬಟ್ ಇವಾಗಿರೋ ಸೊಸೈಟಿ ಜೊತೆ ಅದ್ ಹೆಂಗದ ಹಂಗೆ ಬಿಹೇವ್ ಮಾಡಬೋ ಅಂತಹ ಪರಿಸ್ಥಿತಿ ಅದ ಫೋರ್ಸ್ ಅದ ಗುಡ್ ಮಾರ್ನಿಂಗ್ ದೀಪ ಹಿಯರ್ ಅ ಪೇರೆಂಟ್ ಇಸ್ ಟಾಕಿಂಗ್ ಟು ಹಿಸ್ ಸನ್ ಆರ್ ಹರ್ ಸನ್ ಅಂಡ್ ಟೆಲ್ಲಿಂಗ್ ಹಿಮ್ ಹೌ ಥಿಂಗ್ಸ್ ಯೂಸ್ ಟು ಬಿ ಹೆಂಗಿದ್ದು ಒಂದ್ ಕಾಲಕ್ಕೆ ಜನರ ಬಿಹೇವಿಯರ್ ಜನರ ಮುಖ ಲಕ್ಷಣ ಜನರ ವರ್ತನೆ The poem focuses on a father's attitude to cultural change and times past before the incoming of Western culture. Before the incoming of Western culture, affected the native African way of life. Africans' jeevana shaili ne badlagibidtu. Incoming antandre baruvadu. Before the incoming of Western culture, focuses on father's attitude to cultural change and times past. Times kaladu hogiddu anta artha idu. Times past antandre hinde. ಅಥವಾ ಕಳೆದು ಹೋಗಿರುವಂತಹ ಸಮಯ ಸೊ ವೆಸ್ಟರ್ನ್ ಮಂದಿ ಬರೋಕ್ಕಿಂತ ಮುಂಚೆ ಆಫ್ರಿಕನ್ಸ್ ವೇ ಆಫ್ ಲೈಫ್ ಹೆಂಗಿತ್ತು ಸೊ ಯೆಸ್ಟರ್ಡೆ ವಿ ಡೆಲ್ಟ್ ವಿತ್ ಟೂ ಸ್ಟಾನ್ಸಸ್ ಒನ್ಸ್ ಅಪಾನ್ ಅ ಟೈಮ್ ಹಿ ಸ್ಟಾರ್ಟ್ ಸೇಯಿಂಗ್ ಟು ಹಿಸ್ ಸನ್ ಒಂದು ಕಾಲದಲ್ಲಿ ಮಗನೇ ದೇ ಯೂಸ್ ಟು ಲಾಫ್ ವಿತ್ ದೇರ್ ಹಾರ್ಟ್ಸ್ ಅಂಡ್ ಲಾಫ್ ವಿತ್ ದೇರ್ ಐಸ್ ಬಟ್ ನೌ ದೇ ಲಾಫ್ ದೇ ಓನ್ಲಿ ಲಾಫ್ ಓನ್ಲಿ ಅಂದ ತಕ್ಷಣ ಈ ಮಾಡೋ ಕೆಲಸಕ್ಕೆ ಒತ್ತಿ ಹೇಳದಂಗ ಆಗ್ತದೆ ಇಟ್ ಇಸ್ ಅನ್ ಆಡ್ವರ್ಬ್ ಓನ್ಲಿ ಲಾಫ್ ವಿತ್ ದೇರ್ ಟೀತ್ ಹಲ್ಲಷ್ಟೇ ಕಾಣ್ತಾವು ಇಮೋಷನ್ ಇರಂಗಿಲ್ಲ ನಮ್ಮ ಇಮೋಷನ್ಸ್ ಎಲ್ಲಿ ಕಾಣ್ತಾವು ಕಣ್ಣಿನಿಂದ ಮನಸ್ಸಿಂದ ಮನಸ್ಸಿಂದ ನಕ್ರು ಗೊತ್ತಾಗುತ್ತೆ ದ ಒನ್ ಹೂ ಇಸ್ ವೆರಿ ಎಕ್ಸ್ಪರ್ಟ್ ರೀಡರ್ ನೋ ಆನ್ ದ ಫೇಸ್ ವೈಲ್ ದೇರ್ ಐಸ್ ಬ್ಲಾಕ್ ಕೋಲ್ಡ್ ಐಸ್ ಸರ್ಚ್ ಬಿಹೈಂಡ್ ಮೈ ಶ್ಯಾಡೋ search behind my shadow meaning let us repeat little meanings some meanings at least search behind my shadow people are hypocritical and they don't mean what they say matlab yagara ella janaru avaru en antara adar prakara nadkolalla baiyalli chalo adara maatalli chalo adara nijavaglu chalo adara ನಿಜವಾಗ್ಲೂ ಎಫರ್ಟ್ ಹಾಕಿ ನಮ್ ಸಂಬಂಧ ಏನಾದ್ರು ಮಾಡ್ತಾರ ತಮ್ ಸಂಬಂಧ ಏನಾದ್ರು ಮಾಡ್ಕೋತಾರ ಹಾ ತಮ್ ಸಂಬಂಧ ಮಾಡ್ಕೊಳಕ್ ರೆಡಿ ಅದಾರ ತಮ್ ಸಂಬಂಧ ಬೇರೆಯವ್ರನ್ನ ಏನ್ ಬೇಕಾದ್ ಮಾಡೋ ಪರಿಸ್ಥಿತಿ ಇಳಿದಾರ ಅದನ್ನೇ ಈ ಪೋಯಂದಿಂದ ಪೋಯಟ್ಟು ಹೇಳ್ತಾನ ಒನ್ಸ್ ಅಪಾನ್ ಅ ಟೈಮ್ ಸನ್ ದೇ ಯೂಸ್ ಟು ಲಾಫ್ ವಿತ್ ದೇರ್ ಹಾರ್ಟ್ಸ್ ಅಂಡ್ ಲಾಫ್ ವಿತ್ ದೇರ್ ಐಸ್ ಬಟ್ ನೌ ದೇಲ್ ಓನ್ಲಿ ಲಾಫ್ ವಿತ್ ದೇರ್ ಟೀತ್ ವೈಲ್ ದೇರ್ ಐಸ್ ಬ್ಲಾಕ್ cold eyes search behind my shadow there was a time indeed they used to shake hands with their hearts but that has gone son now they shake hands without hearts while their left hands search my empty pockets search my empty pockets means here it is Gosh, it rushes away once for all. While their left hands search my empty pockets, evaluating antandre check madodu anta agutte. Athava lekka hakodu. Nam Pranesh antara lekka hakri. Evaluating the narrator's worth. Andra avunanna aa mansha vardhi adana. Yaar pocket al kai haklikattara? Namma ಯಾರ ಈ ಡೈಲಾಗ್ ಮಾತಾಡತ್ತಾರಲ್ಲ ದ ಪೇರೆಂಟ್ ಆ ಪೇರೆಂಟ್ ಅನ್ ವರ್ತ್ ಏನದ ದ ಪೇರೆಂಟ್ ಇಸ್ ನಥಿಂಗ್ ಬಟ್ ದ ನರೇಟರ್ ಹಿಯರ್ ಹೂ ಇಸ್ ಟೆಲಿಂಗ್ ಅಸ್ ದ ಸ್ಟೋರಿ ಆಫ್ ದ ಕಂಡೀಷನ್ ಆಫ್ ಪೀಪಲ್ಸ್ ಬಿಹೇವಿಯರ್ ಅಂಡ್ ಪವರ್ ಆರ್ ಕ್ಯಾಲ್ಕುಲೇಟಿಂಗ್ ಹೌ ಹಿ ಕುಡ್ ಬಿ ಎಕ್ಸ್ಪ್ಲಾಯ್ಟೆಡ್ ಒಂದು ಕೆಟ್ಟಗೋಸ್ಕರ ಆದ್ರೂ ಅಥವಾ ಅವನ ಮೇಲೆ ಧೋರಣೆ ಮಾಡಕ್ಕ ಅಥವಾ ಅವನಿಗೆ ಅವನ ಮೇಲೆ ದಬ್ಬಾಳಿಕೆ ಮಾಡಕ್ಕಾದ್ರೂ ಉಪಯೋಗ ಆಗತ್ತಾ ಅಥವಾ ಇವ ಪವರ್ಫುಲ್ ಅದಾನ ಇವನ್ ಕಡೆ ಸಾಕಷ್ಟು ದುಡ್ಡು ಇದೆಯಾ ಅವನಿಗೆ ಕಾಂಟ್ಯಾಕ್ಟ್ಸ್ ಇದೆಯಾ ಇನ್ಫಾರ್ಮೇಶನ್ ಇದೆಯಾ ಚಲೋ ಹಂಗಂದ್ರೆ ವಿಲ್ ಮೇಕ್ ರಿಲೇಷನ್ ವಿತ್ ಹಿಮ್ ರಿಯಲಿ ವರ್ದಿ ಆಫ್ ಅ ಮ್ಯಾನ್ ಟು ಕಾಂಟ್ಯಾಕ್ಟ್ ಅಂಡ್ ಟು ಸ್ಮೈಲ್ ಟು ಶೇಕ್ ಹ್ಯಾಂಡ್ ನಿಜವಾಗ್ಲೂ ಇವನ್ ಕೂಡ ಶೇಕ್ ಹ್ಯಾಂಡ್ ಮಾಡ್ಬೇಕು ಅಂದ್ರೆ ಅಷ್ಟು ಜನ ವಿಚಾರ ಮಾಡ್ತಾರಂತ ನಾರ್ಮಲ್ ಕಾನ್ವರ್ಸೇಷನ್ ಒಳಗ ಜನ ಇಷ್ಟು ಲೆಕ್ಕಾಚಾರ ಹಾಕ್ತಾರೆ ಸೊ ಹಿ ಸೇಸ್ ದೇರ್ ವಾಸ್ ಅ ಟೈಮ್ ಇಂಡೀಡ್ ದೇ ಯೂಸ್ ಟು ಶೇಕ್ ಹ್ಯಾಂಡ್ಸ್ ವಿತ್ ದೇರ್ ಹಾರ್ಟ್ಸ್ ಇಲ್ಲಿ ಶೇಕಿಂಗ್ ಹ್ಯಾಂಡ್ಸ್ ಬಂತು ಇಲ್ಲಿ ಲಾಫಿಂಗ್ ಬಂತು ರೈಟ್ ಏನೋ ಫೀಲಿಂಗ್ ಇರಂಗಿಲ್ಲ ಅವರಿಗೆ ಇಲ್ಲಿ ಕಣ್ಣಿನ ತ್ರೂ ಮಾತಾಡಂಗಿಲ್ಲ
ಮನಸ್ಸಿಂದ ನಗಲ್ಲ ಮನಸ್ಸಿನ ನಗು ಕಣ್ಣಲ್ಲಿ ಕಾಣಲ್ಲ ಆದ್ರೆ ಹೆಂಗ್ ನಗ್ತದಂದ್ರ ಅದು ಹಲ್ಲಿಗೆ ಮಾತ್ರ ಸೀಮಿತ ಆಗಿದೆ ಅದರಲ್ಲಿ ಯಾವ ಇಮೋಷನ್ಸ್ ಇಲ್ಲ ಅಂತ ಬರಿಬೇಕಾಗುತ್ತೆ ನಾವು ಬರೆಯುವಾಗ ಥರ್ಡ್ ಸ್ಟಾನ್ಸ ಶೇಕ್ ಹ್ಯಾಂಡ್ ಮಾಡ್ತಾರ ಆ ಶೇಕ್ ಹ್ಯಾಂಡ್ ಹೆಂಗ್ ಅಂತಂದ್ರ ನಾವು ದೇ ಶೇಕ್ ಹ್ಯಾಂಡ್ಸ್ ವಿದೌಟ್ ಹಾರ್ಟ್ಸ್ ಮನಸ್ಸಿಲ್ಲದೆ ಶೇಕ್ ಹ್ಯಾಂಡ್ ಮಾಡ್ತಾರ ಮೊದ್ಲ ಹಂಗ ಮಾಡ್ತಿದ್ರು ಜನ ಅಂತ ನೆನೆಸ್ಕೋತಾನ ಅವ ರಿಮೆಂಬರ್ ಮಾಡ್ಕೋತಾನ ವೈಲ್ ದರ್ ಲೆಫ್ಟ್ ಹ್ಯಾಂಡ್ಸ್ ಸರ್ಚ್ ಮೈ ಎಂಪ್ಟಿ ಪಾಕೆಟ್ಸ್ ಈಗ ಶೇಕ್ ಹ್ಯಾಂಡ್ ಮಾಡಿದ್ರು ಅದ್ರ ಹಿಂದೆ ಉದ್ದೇಶ ಇದು ಇರ್ತದೆ ವೈಲ್ ದರ್ ಲೆಫ್ಟ್ ಹ್ಯಾಂಡ್ಸ್ ಸರ್ಚ್ ಮೈ ಎಂಪ್ಟಿ ಪಾಕೆಟ್ಸ್ ಅಂದ್ರೆ ಈ ಮನುಷ್ಯನ ರಿಯಲಿ ವರ್ತ್ ಇದಾನ ಇವನ್ ಜೊತೆ ಶೇಕ್ ಹ್ಯಾಂಡ್ ಮಾಡೋದಕ್ಕಂತ ಶೇಕ್ ಹ್ಯಾಂಡ್ ಮಾಡೋವಾಗ ಇವೆಲ್ಲ ವಿಚಾರಗಳು ಇರ್ತಾವಂತ ಅವ್ರು ತಲೆ ಒಳಗ ಮನಸ್ಸಿರಂಗಿಲ್ಲ ಅಂತ ಒಳ್ಳೆ ಭಾವನೆಯಿಂದ ಮಾಡಲ್ಲ ಈ ಕೆಟ್ಟ ಭಾವನೆ ಇವನಿಂದ ಏನಾದ್ರೂ ಫಾಯ್ದಾ ಆಗ್ತಿತ್ತು ಇವನಿಂದ ನಮ್ಮ ಕೆಲಸ ಈಸಿ ಆಗ್ತಿದ್ದು ಶೇಕ್ ಹ್ಯಾಂಡ್ ಮಾಡ್ರಿ ಇಲ್ಲ ಇವನನ್ನ ಏನಾದ್ರೂ ನಮ್ಮ ಅಡ್ಡದ ನಮ್ ದಾರಿ ಗಡ್ಡಾಕ್ತಾನ ಹಿಂಸರಸ್ರಿ ಅಥವಾ ಇವನ್ ಉಪಯೋಗಕ್ಕಿಲ್ಲ ಅಂತ ಹೇಳಿ ದೂರಿಡ್ರಿ ಲೈಕ್ ದಿಸ್ ದ ಪೀಪಲ್ ಬಿಹೇವ್ ಫೀಲ್ ಅಟ್ ಹೋಮ್ ಕಮ್ ಅಗೇನ್ ನಾವು ಯೂಶಲಿ ಭೇಟಿ ಆದ ತಕ್ಷಣ ಬರ್ರಿ ಮನೆಗೆ ಇನ್ನೊಮ್ಮೆ ಬರ್ರಿ ಅಂತ ಕರಿತೀವಿ ಫೀಲ್ ಅಟ್ ಹೋಮ್ ಮನೆ ಕರೆದ್ರ ಮನೆಯಾಗ ಇದ್ದಂಗ ನಿಮ್ ಮನಿ ಐತಂತ ತಿಳ್ಕೊಪ್ಪ ಆರಾಮಾಗಿ ಕಂಫರ್ಟೇಬಲ್ ಆಗಿರು ಅಂತ ಹೇಳ್ಕೊಡ್ತೀವಿ ಫೀಲ್ ಅಟ್ ಹೋಮ್ ಕಮ್ ಅಗೇನ್ ದೇಸೆ ಅವ್ರು ಹೇಳ್ತಾರಂತ ಯಾರು ದೇ ಅಂದ್ರೆ ಯಾರು ಈಗಿರೋ ಜನರು ಅದೇ ಆಫ್ರಿಕನ್ಸು ಅದೇ ಆಫ್ರಿಕನ್ಸು ತಮ್ಮ ಇನ್ನೊಬ್ರು ಆಫ್ರಿಕನ್ ಈ ರೀತಿ ಮಾತಾಡ್ತಾರಂತ ದ ಒನ್ ಹೂ ಸಫರ್ಡ್ ಬಿಫೋರ್ ಇಂಡಿಪೆಂಡೆನ್ಸ್ ಹೆಂಗ ನಾವೆಲ್ಲ ಒಗ್ಗಟ್ಟದಿಂದ ಇರಬೇಕು ಬ್ರಿಟಿಷರ್ನ ತೊಲಗ್ ಹಾಕ್ಬೇಕು ಈ ದೇಶದಿಂದ ಅಂತ ಪ್ರಯತ್ನ ಪಟ್ಟವರು ಒಮ್ಮೆ ಇಂಡಿಪೆಂಡೆನ್ಸ್ ಸಿಕ್ಕ ತಕ್ಷಣ ಜನ ಹಿಂಗ್ ಚೇಂಜ್ ಆಗ್ಬಿಟ್ರು ಸೊಸೈಟಿ ಇಷ್ಟು ಚೇಂಜ್ ಆಗ್ಬಿಡ್ತಾ ಅನ್ನೋ ಪ್ರಶ್ನೆ ದೇ ಸೇ ಅಂಡ್ ವೆನ್ ಐ ಕಮ್ ಅಗೇನ್ ಅಂಡ್ ಫೀಲ್ ಅಟ್ ಹೋಮ್ ಒನ್ಸ್ ಟ್ವೈಸ್ ಒಂದ್ಸತಿ ಎರಡ್ ಸತಿ ಮನೆಗೆ ಹೋಗಿ ಕಂಫರ್ಟೇಬಲ್ ಆಗಿ ಅವ್ರ ಮನೆ ಒಳಗೆ ಇದ್ದಿದ್ದಕ್ಕ ದೇರ್ ವಿಲ್ ಬಿ ನೋ ಥ್ರೈಸ್ ಮೂರನೇ ಸತಿ ಚಾನ್ಸೇ ಇಲ್ಲ ಹೋಗಕ್ಕ ಫಾರ್ ದೆನ್ ಐ ಫೈಂಡ್ ಡೋರ್ಸ್ ಶಟ್ ಆನ್ ಮೀ ಆ ಮನುಷ್ಯನ್ನ ಎಂಟರ್ಟೈನ್ ಮಾಡ್ತಾರ ಎಂಟರ್ಟೈನ್ ಅಂದ್ರೆ ಏನ್ ಗೊತ್ತಾ ಎಕ್ಸೆಪ್ಟ್ ಮಾಡ್ತಾರ ಬರ್ರಿ ಮನೆಗೆ ಕರೆದು ಕೂಡಿಸ್ಕೋತಾರ ವರ್ತ್ ಅದಾನೋ ಇಲ್ಲೋ ಹೆಂಗ್ ಚೆಕ್ ಮಾಡ್ತಾರ ಅಂತಂದ್ರೆ ವೈಲ್ ದೇರ್ ಲೆಫ್ಟ್ ಹ್ಯಾಂಡ್ ಸರ್ಚ್ ಮೈ ಎಂಪ್ಟಿ ಪಾಕೆಟ್ಸ್ ಅಂತಂದ್ರೆ ಶೇಕ್ ಹ್ಯಾಂಡ್ ಮಾಡಿದ್ರು ಕರೆದ್ರು ಮನೆಗೆ ಕೂಡಿಸಿದ್ರು ತಿನ್ಸಿದ್ರು ಉಣಿಸಿದ್ರು ಒಂದೇ ಸತಿ ಎರಡನೇ ಸತಿನೂ ಕರೆದ್ರು ಅವಾಗ ಕ್ಲಿಯರ್ ಆಗ್ಬಿಡ್ತು ಈ ಮನುಷ್ಯದಿಂದ ನಮಗೇನು ಅಡ್ವಾಂಟೇಜ್ ಇಲ್ಲ ನಮಗೇನು ಫಾಯ್ದಾ ಆಗಲ್ಲ ಫೈನಾನ್ಷಿಯಲಿ ಆಗಲ್ಲ ಕಾಂಟ್ಯಾಕ್ಟ್ಸ್ ಥ್ರೂ ಆಗಲ್ಲ ಯಾರ್ದ್ರೆ ಇನ್ಫಾರ್ಮೇಶನ್ ಸಿಕ್ತಿತ್ತು ಯಾರ ಪೊಲಿಟಿಷಿಯನ್ ಪರಿಚಯ ಇತ್ತು ಅಂತ ನಮಗೂ ಕೆಲಸ ಆಗ್ತಾವಲ್ಲ ಅಂತ ಹೇಳಿ ಏನು ಆಗಲ್ಲ ಈ ಮನುಷ್ಯನ ಅಂದ್ರ ಮೂರನೇ ಸತಿ ಬಾಗ್ಲನ್ನ ಹಾಕ್ಬಿಡ್ತಾರ ಅಂದ್ರೆ ಕರಿಯಲ್ಲ ಇನ್ನೊಂದ್ಸತಿ ಮನೆಗೆ ಬಾ ಅಂತ ಕರೆಯೋದೇ ಇಲ್ಲ ಲೈಕ್ ದಿಸ್ ಪೀಪಲ್ ಹ್ಯಾವ್ ಬಿಕಮ್ ಮಟೀರಿಯಲಿಸ್ಟಿಕ್ ಪೀಪಲ್ ಅಂತಾರೆ ಇಂಥವ್ರಿಗೆಲ್ಲ ಸೊ ಐ ಹ್ಯಾವ್ ಲರ್ನ್ಡ್ ಮೆನಿ ಥಿಂಗ್ಸ್ ಸನ್ ನಾ ಬಹಳ ಕಲ್ತೀನಿ ಮಗನ್ ಮುಂದೆ ಹೇಳ್ಕೊಳಿಕತ್ತಾರ ಇವೆಲ್ಲ ಮಗ ಸಣ್ಣವನೋ ದೊಡ್ಡವನೋ ಇನ್ನೂ ಗೊತ್ತಿಲ್ಲ ಲೆಟ್ ಅಸ್ ಸೀ ಐ ಹ್ಯಾವ್ ಲರ್ನ್ ಟು ವೇರ್ ಮೈ ಫೇಸಸ್ ವೇರ್ ಮೆನಿ ಫೇಸಸ್ ಲೈಕ್ ಡ್ರೆಸ್ಸಸ್ ಬಟ್ಟೆಗಳ ತರ ನಾ ಮುಖಗಳನ್ನ ಚೇಂಜ್ ಮಾಡ್ತಿರ್ತೀನಿ ಹೋಮ್ ಫೇಸ್ ಮನೆಗೆ ಬಂದ ತಕ್ಷಣ ಒಂದ್ ಮುಖ ಆಫೀಸ್ ಫೇಸ್ ಆಫೀಸ್ ಹೋದ ತಕ್ಷಣ ಒಂದ್ ಮುಖ ಸ್ಟ್ರೀಟ್ ಫೇಸ್ ಓಣಿ ಒಳಗೆ ನಡೆಯುವಾಗ ಒಂದ್ ಮುಖ ಹೋಸ್ಟ್ ಫೇಸ್ ಏನಾದ್ರೂ ಫಂಕ್ಷನ್ ಆರ್ಗನೈಸ್ ಮಾಡಿದೆ ನಾನೇ ಹೋಸ್ಟ್ ಅದೀನಿ ಅಲ್ಲಿ ಅಂತಂದ್ರೆ ಆ ಮುಖ ಬೇರೆ ಕಾಕ್ಟೇಲ್ ಫೇಸ್ ಯಾವ್ದಾದ್ರು ಪಾರ್ಟಿ ಅಟೆಂಡ್ ಮಾಡ್ಲಿಕ್ಕೆತ್ತೀನಿ ಕಾಕ್ಟೇಲ್ ಇಸ್ ನಥಿಂಗ್ ಬಟ್ ಅ ಪಾರ್ಟಿ ಆ ಪಾರ್ಟಿ ಒಳಗೆ ಯಾವ ಜನ ಹೆಂಗ್ ಬರ್ತಾರೆ ಅವ್ರ ಪ್ರಕಾರ ಮುಖ ಚೇಂಜ್ ಮಾಡೋದು ವಿತ್ ಆಲ್ ದೇರ್ ಕನ್ಫಾರ್ಮಿಂಗ್ ಸ್ಮೈಲ್ಸ್ ಲೈಕ್ ಅ ಫಿಕ್ಸ್ಡ್ ಪೋರ್ಟ್ರೇಟ್ ಸ್ಮೈಲ್ ನಾ ವಾಟ್ ಈಸ್ ಕನ್ಫಾರ್ಮಿಂಗ್ ಡಿಯರ್ ಸ್ಟೂಡೆಂಟ್ಸ್ ಕನ್ನಡ ಅರ್ಥ ಏನಾಗುತ್ತೆ ಅಂತಂದ್ರೆ ಅನುಸರಿಸ್ಕೊಂಡು ಹೋಗೋದು ಅಥವಾ ಎಲ್ಲರೂ ಯಾವ ರೀತಿ ಅದನ್ನ ಫಾಲೋ ಮಾಡ್ತಿರ್ತಾರಲ್ಲ ಆ ರೀತಿ ಅನ್ಸ್ಕೊಂಡ್ ಕಂಫರ್ಟ್ ಆಗಿ ಹೋಗೋದು ಫಾಲೋ ಮಾಡ್ತಾ ಹೋಗೋದೇ ಕನ್ಫಾರ್ಮಿಂಗ್ ಸೊ ಇಂಗ್ಲಿಷ್ ಮೀನಿಂಗ್ ಏನಾಗ್ತದೆ ಅಂತಂದ್ರೆ ಫಾಲೋ ದ ಸ್ಟ್ಯಾಂಡರ್ಡ್ ರೂಲ್ ಫಾಲೋ ದ ಸ್ಟ್ಯಾಂಡರ್ಡ್ ರೂಲ್ ಹೆಂಗ ವಿತ್ ಆಲ್ ದೇರ್ ಕನ್ಫಾರ್ಮಿಂಗ್ ಸ್ಮೈಲ್ಸ್ ಅವ್ರೇನ್ ರೂಲ್ ಹಾಕ್ಯಾರ ಬಟ್ ಎಲ್ಲದಕ್ಕೂ ನಗೋದು ನಕ್ಕ ಕೆಲಸ ಮುಗಿಸ್ಬಿಡೋದು ರೈಟ್ ನಮಗೇನಾದ್ರೂ ನೀಡ್ ಅದ ಅದ ಅಂತಂದ್ರ ಅದನ್ನ ಹೆಂಗಾರ ಮಾಡಿ ಅವಾಯ್ಡ್ ಮಾಡೋದು ಅವ್ರಿಗೆ ಬೇಕಂದ್ರೆ ಎಸ್ ದೇ ಆರ್ ರೆಡಿ ಆಟ್ ಯುವರ್ ಸರ್ವಿಸ್ ಅವ್ರಿಗೆ ಬೇಕಂದ್ರೆ ಅವ್ರು ನಿಮ್ಮನ್ನ ರಾಜ ಮಾಡ್ತಾರ ತಮಗ್ ಬ್ಯಾಡ್ ಅಂದ್ರೆ ಒದ್ದು ಹೊರಗೆ ಕಳಿಸ್ತಾರೆ ಆಲ್ ದೇರ್ ಕನ್ಫಾರ್ಮಿಂಗ್ ಸ್ಮೈಲ್ಸ್ ಲೈಕ್ ಅ ಫಿಕ್ಸ್ಡ್ ಪೋರ್ಟ್ರೇಟ್ ಸ್ಮೈಲ್ ಸೊ ಇವ್ರೆಲ್ಲರೂ ಹಿಂಗ್ ಇರೋದ್ರಿಂದ ಸೊಸೈಟಿ ಒಳಗೆ ಇದೇ ಜನ ಅದಾರ ಅಂದ್ಮೇಲೆ ನಾವು ಒಬ್ಬನೇ ಕರೆಕ್ಟ್ ಅದೀನಿ ಅಂತ ಸಾಧಿಸೋದು ಬಲು ಕಷ್ಟ ಅದಕ್ಕೆ ನರೇಟರ್ ಏನ್ ಹೇಳ್ತಾನ
ना इवेल कल्तनी ते आगे ऐन हेतान्र ते अंत इले पेरेंट पेरेंट ऐन हेतान ना भा कल्तनी बेरे बेरे और मुख हाकोलिके मने बंद तक मुख ओणी यारू भेटी आ मुख बेरे पोस्ट फेस पार्टी फेस ऑफिस फेस यदर प्रकार अंतर विथ आल देर कन्फॉर्मिंग स्माइल्स एल्ल जन हेंग और प्रकार बरतारल और हेंग स्माइल इटकोंडर नानू हंगे स्माइल इटकोंडेनी लाइक अ फिक्स्ड पोर्ट्रेट स्माइल ಫಿಕ್ಸ್ಡ್ ಪೋರ್ಟ್ರೇಟ್ ಸ್ಮೈಲ್ ಅಂದ್ರೆ ಮನಸ್ಸಿನಾಗ ಎಷ್ಟೇ ದುಃಖ ಇರ್ಬೋದು ಮನಸ್ಸಿನಾಗ ಎಷ್ಟೇ ಸಂಕಟ ಇರ್ಬೋದು ಫೋಟೋ ತೆಗೆಸ್ಕೊಳ್ಳೋಕೆ ಒಂದು ನಗಬೇಕಾಗ್ತದೆ ಪಾಸ್ಪೋರ್ಟ್ ಸೈಜ್ ಫೋಟೋ ಒಳಗೆ ಚೆನ್ನಾಗಿ ಕೂಡ್ರಿ ಚೆನ್ನಾಗಿ ನಗ್ರಿ ಸೀಟ್ ಕುಂದ್ರಿ ಇಷ್ಟ ಹೇಳ್ತಾರೆ ಪೋಸ್ ಕೊಡೋದು ವಿದೌಟ್ ಫೀಲಿಂಗ್ಸ್ ದಟ್ ಮೀನ್ಸ್ ದಟ್ ಇಸ್ ಪೋರ್ಟ್ರೇಟ್ ಸ್ಮೈಲ್ ರೆಡಿಮೇಡ್ ಸ್ಮೈಲ್ ದಟ್ ಇಸ್ ನಾಟ್ ಇನ್ಫ್ಲುಯೆನ್ಸ್ಡ್ ಬೈ ಎನಿ ರಿಯಲ್ ಇಮೋಷನ್ ನೆಕ್ಸ್ಟ್ ಸ್ಟಾನ್ಸ್ ಅಂಡ್ ಐ ಹ್ಯಾವ್ ಲರ್ನ್ಡ್ ಟು ಲಾಫ್ with only my teeth and shake hands without my heart avaru vartanege anusaravagi bere avaru nan jothi bari hallininda nagutara andre they are not connecting to me emotionally so I have also learned it not to connect with them emotionally I also have learned shaking hands without any interest shown or without shown not showing without any interest or not by heart idana direct agi baribodu He has laughed with only his teeth anta bariyak baralla he has laughed without any he has learned to laugh without any emotion anta helkobodhu bariyavaga ee riti baradre swalpa awkward anustade okay if it is a poet form you can write it but now answers bariyavaga avan bare hallininda nakka antalla yavdu emotion illade real emotion torskolade sum smile madada anta baribodhu avanu kalta bitta And I have also learned to say goodbye. When I mean good riddance, good riddance. Riddance meaning. Just a moment, students. One moment, please. I'm back students there was a call not a phone call but a guest had come yeah where was I yeah fourth stanza and I have learned to laugh with only my teeth and shake hands without my heart I have also learned to say goodbye when I mean good riddance to say glad to meet you without being glad and to say it's been nice talking to you after being bored ivli varigu clear ada okay this is I think this is what he has learned it idr jothe he has learned one more thing one en kalta bere bere mukha hakonda jana heng janar anusaravagi avrige heng bek hang vartane madakatta nanage heng bek naavu vartane madlilla tanage heng bek hang madlilla matten kalta If without emotion nagodanna kalta yav manasilde shake hand madok kalta idan helovaga idan jothege innond en kalta antandre ond greeting antare idakka yargadru bettiyagi greet martivalla aa greeting nu kalta andre greeting is nothing but welcoming mani olaga bandha takshana barri 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 koodri antivu adukku greetings ant heltivi elladru na betti aagtivu suppose class olaga betti agidvi ig na class start madokinta munche good morning teachers anta heltiri good morning students anta heltivalla These are all greetings. You welcome mado paristhiti olaga. In kalasovaga goodbye heltivi. Kelsa andra mugud mele bye anta heltivi. So what he has learned andra hogovagu saha plus welcoming those people.
While he is greeting anyone, he is not greeting them with all the emotion. He is greeting them just to keep and show that yes, he is there in the relation. Without his heart, he is involving people into greetings. Along with this, while he is saying goodbye, while he is into a mode to say goodbye, yarigadru goodbye helo paristhiti bandaga, when I mean good riddance or to say glad to meet you, ava heltana glad to meet you evaga betti attakshana yargare ig namak bekadavar bandre bha chalo at betti agi anta khushi ind helthivi badadavar bandre chalo anustri betti agi nimaga anta maatin olaga ashte helthivi maatolaga dialogue olaga baala tirangila manasinda bandado illo adu naavu nortivala manasinda bandilla andre aa mansha beda agyan nimaga aa mansha beda avaga adanna good riddance antara ರಿಡೆನ್ಸ್ ಅಂದ್ರೇನೆ ಏನು ನಮಗ ಮನುಷ್ಯ ಬೇಡ ಆದ್ರ ಗುಡ್ ರಿಡೆನ್ಸ್ ಏನಕ್ಕೆ ಅಂತಂದ್ರೆ ಟು ಶೋ ಅ ಬಿಹೇವಿಯರ್ ವೈಲ್ ಸಮಥಿಂಗ್ ಯು ಡೋಂಟ್ ಯು ವಾಂಟ್ ಟು ಗೆಟ್ ರಿಡ್ ಆಫ್ ದಟ್ ಪರ್ಸನ್ ನಮಗ ಮನುಷ್ಯ ಬೇಡ ನಮಗ ಆ ವ್ಯಕ್ತಿ ನಮ್ಮ ಜೀವನಕ್ಕೆ ನಮ್ಮ ಸಂಪರ್ಕಕ್ಕೆ ಬೇಡ ಬಟ್ ಸ್ಟಿಲ್ ವೆನ್ ಐ ಮೀನ್ ಗುಡ್ ರಿಡೆನ್ಸ್ ಟು ಸೇ ಗ್ಲಾಡ್ ಟು ಮೀಟ್ ಯು ಒಳ್ಳೆಯದ ರೀತಿಲಿ ಗ್ಲಾಡ್ ಟು ಮೀಟ್ ಯು ಅಂತ ಹೇಳೋದನ್ನ ಕಲ್ತು ಬಿಟ್ಟನ್ ಬೇಡಾಗಿರ್ತದ ಬಟ್ ಅಂದ್ರೂ ಖುಷಿಯಾಗಿ ಹೇಳೋ ಪರಿಸ್ಥಿತಿ ಬರ್ತದೆ ಖುಷಿನ ತೋರಿಸ್ಕೋಬೇಕಾಗ್ತದೆ ಫೀಲ್ ಮಾಡಿ ಅಲ್ಲ ತೋರಿಸ್ಕೊಳ್ಳೋದು ಬಟ್ಟೆ ಹಾಕೊಳಂಗ್ ಹಾಕೊಳ್ಳೋದು ಖುಷಿನ ವಿದೌಟ್ ಬೀಯಿಂಗ್ ಗ್ಲಾಡ್ ಖುಷಿ ಆಗ್ಲಾರ್ದೆ ಖುಷಿ ಐತಿ ಅಂತ ಹೇಳೋದು ಅವ್ರಿಗೆ ಯಾರಿಗೆ ಬೇಡದವ್ರಿಗೆ ಸೊ ಗುಡ್ ರಿಡೆನ್ಸ್ ಅದನ್ನ ಹೆಂಗ್ ಬರ್ಕೋತೀರಿ ಅಂತಂದ್ರೆ ತಿರಸ್ಕಾರ ಮಾಡ್ತಿರ್ತೀವಿ ಒಬ್ಬೊಬ್ರಿಗೆ ನಾವು ಇಷ್ಟಪಡಲ್ಲ ಒಬ್ಬರ ಕಂಪನಿ ನಮಗ್ ಲೈಕ್ ಆಗಲ್ಲ ವಿ ಅವಾಯ್ಡ್ ದೆಮ್ ಬಟ್ ಪರಿಸ್ಥಿತಿ ಏನ್ ಹೇಳ್ತದ ಅವಾಯ್ಡ್ ಮಾಡಬೇಡ್ರಿ ಗ್ಲಾಡ್ ಟು ಮೀಟ್ ಯು ಅಂತ ಹೇಳ್ಕೊಡ್ತದ You have to say this that because society has asked you to behave dramatically natakiyavagi mattobra jothe vartane madodu nanagen khushi illa avrinda betti avrige bettiyagi but still helbekagutu and to say it's been nice talking to you bare adashta helidra nadeyangilla idunu helbekagutu after being bored bore enakagutte antandre avanige bedagirtar yaru yarga avanu betti aagtaranalla narrator avanige ಸೊ ಇವೆಲ್ಲ ನಾಟಕು ಆ ನಾಟಕೆ ಮಾಡೋದು ಬೇಗ ಬೇಡಾಗ್ಬಿಟ್ಟದ ಪೇರೆಂಟ್ ನನಗ್ ಸಕ್ಕಾಗ್ ಹೋಗ್ಬೇಕಂತ ಸಕ್ಕಾಗ್ ಹೋಗ್ಬಿಟ್ಟದ ಬಟ್ ಏನ್ ಮಾಡೋದು ಸೊಸೈಟಿ ಇಸ್ ಕನ್ಫಾರ್ಮಿಂಗ್ ಹಿಮ್ ಸೊಸೈಟಿದ ರೀತಿ ನೀತಿಗಳ ಜೊತೆ ಅವ್ನ ಅಡಾಪ್ಟ್ ಆಗ್ಲೇಬೇಕಾಗ್ತದ ಹಿಂಗಾಗಿ ಅಡಾಪ್ಟ್ ಆಗಿನಿ ಅಂತಾನು ಹೇಳ್ದ ಅವ ಯಾಕಂದ್ರೆ ಕಲ್ತ್ ಬಿಟ್ಟ ಇವೆಲ್ಲ ಬೇಡಾದ ರೀತಿಯಲ್ಲಿ ಗ್ಲಾಡ್ ಟು ಮೀಟ್ ಯು ಅಂತ ಹೇಳೋ ಪರಿಸ್ಥಿತಿ ಬಂತು ಒಳ್ಳೆಯಾಗಿರ್ತದ ಸುಳ್ಳು ಹೇಳ್ಬೇಕಾಗ್ತದ ಅವನಿಗೆ ಇಟ್ಸ್ ಬಿ ನೈಸ್ ಟಾಕಿಂಗ್ ಟು ಯು ಅದು ಸುಳ್ಳೇ ಇರ್ತದ ಬಟ್ ಅದನ್ನ ನಿಜ ರೂಪದಲ್ಲಿ ತೋರಿಸ್ಕೊಡ್ಬೇಕಾಗ್ತದೆ But believe me, son, I want to be what I used to be. So, but khatri padastana, magani gaadru satyana heligatana, satyana hanchkoligatana, magan jote. On kalak yesh chalo itappa, namga yesh vishwas itto, obru mel obru, ige anta, aa vishwasane kalag hogibittade. But believe me, son, nananna aadashtu mattige nee vishwas maadu, I want to be what I used to be. Parent heligatana, nan magninange irakke ishta padtini, moddu hengidde hanga. When I was like you magni heligettana ninnangiddaga ninnashtiddaga na aa paristhitina anubhavisirlilla I want to be what I used to be when I was like you ninnangiddaga ninnashtu vayasiddaga na hingirlilla na hange aagak ishta padtini I want to unlearn all these muting things mute antanava idakkella ಯಾವುದು ನಾಟಕೀಯವಾಗಿ ನಗೋದು ನಾಟಕೀಯವಾಗಿ ಗ್ಲಾಡ್ ಟು ಮೀಟ್ ಯು ಅನ್ನೋದು ನಾಟಕೀಯವಾಗಿ ನೈಸ್ ಟು ಮೀಟ್ ಯು ಅನ್ನೋದು ಇವು ಏನು ಮ್ಯೂಟ್ ಮಾಡ್ಲಿಕ್ಕತ್ತಾವು ರಿಯಲ್ ಫೀಲಿಂಗ್ಸ್ ಅನ್ನ ರಿಯಲ್ ಫೀಲಿಂಗ್ಸ್ ಅವಾಜ್ ಅನ್ನ ಬಂದ್ ಮಾಡಿಬಿಟ್ಟವು ಮನುಷ್ಯ ಅಷ್ಟು ಬಿಸ್ನೆಸ್ ಮೈಂಡೆಡ್ ಆಗ್ಯಾನ ಐ ವಾಂಟ್ ಟು ಅನ್ಲರ್ನ್ ನಾ ಕಲಿಯೋಕೆ ಇಷ್ಟ ಇಲ್ಲ ನನ್ಗೆ ಇವು ಇವೆಲ್ಲ ಕಲಿಬಾರ್ದು ನಾನು ಕಲಿಯಂಗಿಲ್ಲ ಆಲ್ ದೀಸ್ ಮ್ಯೂಟಿಂಗ್ ಥಿಂಗ್ಸ್ ಇಸ್ ನಥಿಂಗ್ ಬಟ್ The real emotions, real relations, what a relation need really, all those important things are being hid by the materialistic things of people. So, ivella ava kalthadanna matta kalibardu. Ivella maribeku anta ashte padtanu. Ellarkinta hechu. Most of all, I want to relearn how to laugh. For my laugh in the mirror shows only my teeth like a snake's bare fangs. Ivag heng agibittad antandre ellarkinta hechu he wants to learn
ಲಾಫಿಂಗ್ ರಿಯಲ್ ಲಾಫಿಂಗ್ ಮತ್ತೊಮ್ಮೆ ನಗೋದನ್ನ ಕಲಿಬೇಕನ್ನೋ ಆಸೆ ಪಡ್ತಾನೆ. ಯಾಕಂತಂದ್ರೆ ಈಗ ನಗು ಹೆಂಗಾಗ್ಬಿಟ್ಟದಂದ್ರೆ ಅವನಿಗೆ ಬರೇ ಹಲ್ಲು ಕಾಣಿಸ್ಲಿಕ್ಕತ್ತಾವ. ಆ ಹಲ್ಲು ಹೆಂಗಂದ್ರೆ ಬೇರೆಯವ್ರಿಗೆ ಚುಚ್ಚುತ್ತಾವಲ್ಲ, ಸ್ನೇಹದ ತನ್ನ ಹಲ್ಲು ತನಗೂ ತ್ರಾಸಾಗಲ್ಲ ಬೇರೆಯವರಿಗೆ ಚುಚ್ಚುತ್ತಾವಲ್ಲ ಅವು. ಅದಕ್ಕವ ಸಿಮಿಲಿ ಕೊಟ್ಟಾನಿ, ಹೆಂಗ್ ಕಾಣಿಸ್ಲಿಕ್ಕತ್ತಾವ ಹಲ್ ಅಂದ್ರೆ ಅವನು ಹಾವಿನ ಚುಚ್ಚುವ ಹಲ್ಲು, ಪಾಯ್ಸನಸ್ ಫ್ಯಾಂಗ್ ಅದಾವ ಅವು, ಬೇರೆಯವ್ರಿಗೆ ಚುಚ್ಚುತ್ತಾವಂತವು. ಅಷ್ಟು ನಾಟಕೀಯ ನಗು ಆ ಬೇರೆಯವ್ರ ಮನಸ್ಸಿಗೆ ಚುಚ್ಚಿಸೋದು ಬೇಡಾಗಿದ್ದಾನೆ. ರಿಯಲ್ ಲಾಫ್ ಹಿ ಶುಡ್ ಹಿ ವಾಂಟ್ಸ್ ಟು ಲರ್ನ್ ದ ರಿಯಲ್ ಲಾಫ್ ವಿತ್ ಆಲ್ ಟ್ರೂತ್ಫುಲ್ ಇಮೋಷನ್ಸ್. ಸೊ ಶೋ ಮೀ ಸನ್, ಮಗನಿಗೆ ಹೇಳ್ತಾನೆ ಕೇಳ್ಕೊಂತಾನೆ. ಸೊ ಶೋ ಮೀ ಸನ್ ಹೌ ಟು ಲಾಫ್, ಶೋ ಮೀ ಹೌ ಐ ಯೂಸ್ ಟು ಲಾಫ್ ಅಂಡ್ ಸ್ಮೈಲ್ ಒನ್ಸ್ ಅಪಾನ್ ಅ ಟೈಮ್ ವೆನ್ ಐ ವಾಸ್ ಲೈಕ್ ಯು. ಸೊ ಇವಾಗ ನಮಗ್ ಉತ್ತರ ಸಿಗ್ತದ ಡಿಯರ್ ಸ್ಟೂಡೆಂಟ್ಸ್, ಮಗನ ಹತ್ರ ಅವ ಕೇಳ್ಕೊಳ್ಳೋ ಕಾರಣ ಏನು, ಮಗನ ಹತ್ರ ನೋಡಿ ಏನನ್ನ ಅನುಭವಿಸಿದ, ಮಗನ ಕಡೆ ಇನ್ನೂ ರಿಯಾಲಿಟಿ ಅದ, ಮಗ ಇನ್ನೂ ರಿಯಲ್ ಅದ, ಇನ್ನೂ ಸೊಸೈಟಿಗೆ ಓಪನ್ ಆಗಿಲ್ಲ, ಇನ್ನೂ ಸೊಸೈಟಿ ಪೀಪಲ್ ಅನ್ನ ಪರಿಚಯ ಮಾಡ್ಕೊಂಡಿಲ್ಲ, ಅವ್ರ ಜೊತೆ ಏನನ್ನ ಏನ್ ಯಾವುದೇ ಕಾರಣಕ್ಕೂ ಮಟೀರಿಯಲಿಸ್ಟಿಕ್ ಆಗಿ ಆರ್ಟಿಫಿಷಿಯಲ್ ಆಗಿ ನಡ್ಕೊಳ್ಳೋ ಪರಿಸ್ಥಿತಿ ಆ ಮಗುನಲ್ಲಿ ಬಂದಿಲ್ಲ. ಹಾಗಾಗಿ ಆ ಮಗುಂದ ಇನ್ನು ಸ್ಮೈಲು, ಇನ್ನು ಇಮೋಷನ್ಸು, ಇನ್ನು ರಿಲೇಷನ್ ಬಾಂಡೇಜಸ್ಸು ರಿಯಲ್ ಆಗದವು. ಅವನ ಪೇರೆಂಟ್ಗೆ ಏನ್ ಅನಿಸ್ತದ ಅಂತಂದ್ರೆ, ನನ್ನ ಮಗ ಎಷ್ಟು ಸತ್ಯದಿಂದ ಅದ, ಅವನೇ ಅಂದ ಕಲಿಬೇಕು, ನಾ ಈಗ ನಾನೇ ಮರ್ತು ಹೋಗ್ಬಿಟ್ಟಿನಿ. ಒಂದ್ ಕಾಲಕ್ಕೆ ನನ್ ಕಡೆನೂ ಇತ್ತಿದ್ದು, ಒಂದ್ ಕಾಲಕ್ಕೆ ನನ್ ಕಡೆನೂ ಇತ್ತು, ಅದನ್ನ ಈಗ ಕಳೆದು ಹೋಗ್ಬಿಟ್ಟದ, ಸಿಗುವಲ್ತು. ಅದಕ್ಕೆ ಮಗನಿಗೆ ಹೇಳ್ತಾನೆ ಕಲಿಸ್ಕೊಡು ಅಂತ ಹೇಳ್ತಾನೆ, ಇನ್ನೊಮ್ಮೆ ನಗೋದನ್ನ ಕಲಿಸ್ಕೊಡು. ಒಂದ್ ಕಾಲಕ್ಕೆ ನನ್ನ ನಗುನು ನಿನ್ನ ತರನೇ ಇತ್ತು, ನಿನ್ ತರಾನೇ ಇತ್ತು, ಅದೇ ನಗು ನನಗೆ ವಾಪಸ್ ಬೇಕು, ಅದನ್ನ ಕಲಿಸು, ಅದನ್ನ ನನಗ್ ತಂದ್ಕೊಡು ಅಂತ ಕೇಳ್ತಾನೆ. ಸೊ ಎನಿ ಸ್ಟಾನ್ಸಾ, ಎನಿ ಡಿಫಿಕಲ್ಟಿ, ಎನಿವೇರ್ ಯುವರ್ ಲರ್ನಿಂಗ್ ಈಸ್ ಹಿಂಡರ್ಡ್, ಯು ಕ್ಯಾನ್ ಟೆಲ್. ಫಸ್ಟ್ ಸ್ಟಾನ್ಸಾ ಕ್ಲಿಯರ್, ಸೆಕೆಂಡ್ ಸ್ಟಾನ್ಸಾ, ಥರ್ಡ್ ಸ್ಟಾನ್ಸಾ, ಟೆಲ್ ಮಿ ಆಲ್ ಸ್ಟಾನ್ಸಾ, ದಿಸ್ ಶೋರ್ಡ್ ಪಾರ್ಟ್ ಇಸ್ ಕ್ಲಿಯರ್, 1, 2, 3 ಸ್ಟಾನ್ಸಾಸ್ ಆರ್ ಕ್ಲಿಯರ್ ಆರ್ ನೋ, ಪ್ಲೀಸ್ ರೀಡ್ ಒನ್ಸ್ ಅಂಡ್ ಟೆಲ್ ಮಿ, ರೆಸ್ಪಾಂಡ್ ಮಿ, ಬಿಕಾಸ್ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ನ್ಯೂ ಟಾಪಿಕ್. ಟೆಲ್ ಮಿ ಫಾಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಎನಿ ಡೌಟ್, ಎನಿಥಿಂಗ್ ವೇರ್ ಯು ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್? ಅಭಿಷೇಕ್, ಅಭಿಷೇಕ್ ಕುಣಗುಂದ್, ಅಜಯ್, ಅನುಷಾ, ಬಸು, ದೀಪಾ, ಗಂಗಾ, ಕಿರಣ್, ಮಾಯಾ, ಸಾಕು ಒಬ್ನೇ ಉತ್ತರ ಕೊಡ್ತಾನೆ ನನಗೆ. ಸಂಜು, ಪ್ರಿಯಾ, ಬಸು, ಕ್ಲಿಯರ್ ಇದೆಯಾ ಅಥವಾ ಚಾಟರ್ ಮಾಡ್ರಿ, ಜಲ್ದಿ ಜಲ್ದಿ ಚಾಟ್ ನಗರಿ ಹೇಳ್ರಿ. ಕಿರಣ್ ಇಷ್ಟ ಆಯ್ತಪ್ಪಿ ಪೋಯಮ್? ನಂಗೆ ಇಷ್ಟ ಬಹಳ ಆಯ್ತು, ಬಹಳ ಲೈಕ್ ಅದ್, ಬಹಳ ಚಂದ ಬರ್ದಂತ ಪೋಯಮ್, ಎಷ್ಟು ಸಿಂಪಲ್ ವರ್ಡ್ಸ್ ಅದಾವು, ಸೋ ನೈಸ್ ಇಟ್ ಇಸ್, ಬಹಳ ಭಾರಿ ಭಾರಿ ಬಹಳ ಬೇರೆ ಬೇರೆ ಟಾಪಿಕ್ ಬರಿಬೋದು ನಾವು ಇದ್ರೊಳಗ, ಸೋ ಬ್ಯೂಟಿಫುಲ್ ನ. ಒನ್ ಅವರ್ ದ ಅದರ್ ಡೇ, ಇದು ಒನ್ಸ್ ಅಪಾನ್ ಅ ಟೈಮ್ 2019 ಇಯರ್ ಒಳಗ ಹಿ ಪಾಸ್ಡ್ ಅವೇ. ಬಟ್ ಸ್ಟೂಡೆಂಟ್ಸ್ ಟುಡೇ ಆಲ್ಸೋ ವಿ ಫೇಸ್ ಆಲ್ ದೀಸ್ ಥಿಂಗ್ಸ್, ನೋ, ಯಾರ ಮೇಲೆ ವಿಶ್ವಾಸ ಮಾಡ್ಬೇಕು, ಯಾರ ಮೇಲೆ ಮಾಡಬಾರ್ದು, ಬಟ್ ವಿಶ್ವಾಸ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ವಿ ಮಸ್ಟ್ ಟ್ರಸ್ಟ್ ಫಸ್ಟ್, ವಿ ಮಸ್ಟ್ ಶೋ ದ ಟ್ರಸ್ಟ್. ಸೊ ಕ್ವಶನ್ಸ್ ಒಳಗ, ವಾಟ್ ಈಸ್ ದ ಥೀಮ್ ಆಫ್ ದ ಪೋಯಮ್ ಕೊಟ್ಟಾಗ್ಯದ, ವಾಟ್ ಹ್ಯಾಪನ್ಸ್ ಟು ದ ಪೋಯಟ್ ವೆನ್ ಹಿ ವಿಸಿಟ್ ಸಮ್ಮನ್ ಫಾರ್ ದ ಥರ್ಡ್ ಟೈಮ್, ಹೌ ಡಸ್ ದ ಪೋಯಟ್ ಕಂಪೇರ್ ಹಿಸ್ ಫೇಸ್ ವಿತ್ ಡ್ರೆಸ್ಸಸ್, ವಾಟ್ ಡಸ್ ದ ಪೋಯಟ್ ಮೀನ್ ವೆನ್ ಹಿ ಸೇಸ್ ಗುಡ್ ಬೈ, ಗುಡ್ ರಿಡನ್ಸ್, ದ ಪ್ಲಿಸೆಂಟ್ರೀಸ್ ಡಸ್ ದ ಪೋಯಟ್ ಯೂಸ್ ಟು ಫೇಕ್ ಕಾರ್ಡಿಯಾಲಿಟಿ, ವಾಟ್ ಪ್ಲಿಸೆಂಟ್ರೀಸ್ ಡಸ್ ದ ಪೋಯಟ್ ಯೂಸ್ ಟು ಫೇಕ್ ಕಾರ್ಡಿಯಾಲಿಟೀಸ್, ಪ್ಲಿಸೆಂಟ್ರೀಸ್ ಪ್ಲೀಸೆಂಟ್ ಫೀಲಿಂಗ್, ಕಾರ್ಡಿಯಾಲಿಟಿ ಇದು ಶಬ್ದಗಳಷ್ಟೇ ಹೊಸದು, ಆನ್ಸರ್ ಪೋಯಮ್ ಒಳಗೆ ಅದ, ಯಾವ್ದರ ಕ್ವಶನ್ ಅದ ಆನ್ಸರ್ ಗೊತ್ತಾಗದೆ ಇದ್ರೆ ಕೇಳ್ಬೋದು. ವಾಟ್ ಡಸ್ ಹಿ ಡಿಸೈರ್ ಟು ಅನ್ಲರ್ನ್ ಅಂಡ್ ರೀಲರ್ನ್, ಹೌ ಇಸ್ ದ ಪೋಯಟ್ಸ್ ಲಾಫ್ ರಿಫ್ಲೆಕ್ಟೆಡ್ ಇನ್ ದ ಮಿರರ್, ವಾಟ್ ಡಸ್ ದ ಪೋಯಟ್ ಲಾಂಗ್ ಫಾರ್. ಇವೆಲ್ಲ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್, ನಿಮಗೆ ಗ್ಯಾರಂಟಿ ಬಿಡ್ತಾವ ಇವು ಎಕ್ಸಾಮ್ನಾಗ, ಇವೆಲ್ಲಾನು ಇವತ್ತೇ ಬರೆದು ಕಳಿಸ್ರಿ. ಹೂ ಇಸ್ ದ ಪರ್ಸನ್ ಅಡ್ರೆಸ್ಸಿಂಗ್ ಸನ್, ವಾಟ್ ಡಸ್ ಹಿ ಹೋಪ್ ಟು ಲರ್ನ್ ಫ್ರಾಮ್ ಹಿಸ್ ಸನ್, ವಾಟ್ ಡಸ್ ಹಿ ಮೀನ್ ಬೈ ವಾಂಟಿಂಗ್ ಟು ಅನ್ಲರ್ನ್ ಆಲ್ ದೀಸ್ ಮ್ಯೂಟಿಂಗ್ ಥಿಂಗ್ಸ್. ಇದು ಆಕ್ಚುಲಿ 5 ಮಾರ್ಕ್ಸ್ ಆನ್ಸರ್ ಇದು.
in a sentence or two ಅಂತ ಹಾಕ್ಯಾರೋ. What do you think the poet has given it the title once upon a time? What is the relationship between the narrator and the listener? Son and father, son and parent. Reference to context are very important. ಇದನ್ನು ಬರೀಬೇಕು ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಇದನ್ನು. ನೀವು ಪ್ರಿಪೇರ್ಡ್ ಇರ್ರಿ, ಬರೆದಿಟ್ಕೊರಿ. ಕ್ರಿಟಿಕಲಿ ಅನಲೈಸ್ ದ ಪೋಯಮ್ ಒನ್ಸ್ ಅಪಾನ್ ಅ ಟೈಮ್. ನಿಮಗೆ ಹೆಂಗೆ ಅನಿಸ್ತದೆ ಈ ಪೋಯಮ್ ಅನ್ನು ಓದಿ ತಿಳ್ಕೊಂಡು ಮಾಡಿ. ಇದನ್ನು ಇಯರ್ ಒಳಗೆ ಯಾವ ಇಯರ್ ಅಲ್ಲಿ ಬರ್ದಾನಂತ ಗೊತ್ತಿಲ್ಲ ನಮಗೆ, ಬಟ್ ಯಾವಾಗ ಬರ್ದಿದ್ದನ್ ಆ ಪರಿಸ್ಥಿತಿ ಯಾವ್ದಿತ್ತು? ಬ್ರಿಟಿಷರ್ಸ್ ಹ್ಯಾಡ್ ಆಲ್ರೆಡಿ ಲೆಫ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಫ್ರಮ್ ಬ್ರಿಟಿಷರ್ಸ್. ದ ಕಂಡೀಷನ್ಸ್ ಪ್ರಿವೇಲ್ಡ್ ಇನ್ ಆಫ್ರಿಕಾ ಆ್ಯಂಡ್ ವಿದಿನ್ ದ ಆಫ್ರಿಕನ್ ಪೀಪಲ್. ಎಕ್ಸ್ಪ್ಲೈನ್ ದ ಇಂಪ್ಯಾಕ್ಟ್ ಆಫ್ ವೆಸ್ಟರ್ನೈಸೇಷನ್ ಎಕ್ಸ್ಪ್ರೆಸ್ಡ್ ಇನ್ ದ ಪೋಯಮ್ ಒನ್ಸ್ ಅಪಾನ್ ಅ ಟೈಮ್. We shall discuss these question answers in the next class. Examine the concern of Okara towards changing African culture. Concern enak antandre faking of people has been improved, has been maximized. Reference to context helodha antandre aa context olaga ee paristhiti olaga enak helda yak helda yavaga helda. Once upon a time, son, they used to laugh with their hearts and laugh with their eyes. The poet has started with this line in his poem, with this line. Here a parent is telling to his son that he is or her son that there was a time when people are in the society, the people used to behave what they really felt as. They never faked their smiles, they never faked their hearts. They always met each other with whole heart and giving trust for each other. This was explained by the poet, and that too he is mentioning it here. There was a time wherein it implies that at present such situation and circumstance is not prevailed. Ee tara paristhiti ivagilla. Now they shake hands without hearts while their left hand search my pockets. He told he yav stanza olag bandad idu second stanza. He expressed these emotions these lines in second stanza. He was telling it while he said about how people greeted each other. They were shaking hands without any heart, without heart means without any emotion. While they shake their hands, they always searched something in the narrator's pocket by their left hand, though their right hand was busy in shaking hands with the narrator. This showed that the empty pockets mean the narrator's worth and his power, or to what extent this particular person could be exploited. This is what explains that people has an intention while greeting each other. People have a bad thought, a selfish thought behind their greeting. Feel at home, come again. The narrator was called by the people in, and he was made comfortable to be feeling as though it is his home. They do ensure that and asked him to come again to visit their home. This shows that people at the initial stage greeted the narrator with by telling to be very comfortable in their home and do visit them again. But once they understood that this person is of not worth, they disallowed him. Ee part baride idru bartada. They why they say andra feel at home come again enak antar anta kelsa mugiyo varku. This part you can write. So I have learned many things, son. I have learned to wear many faces like dresses. ಪರಿಸ್ಥಿತಿ ಚೇಂಜ್ ಆದಂಗಾದಂಗ ಏನೇನು ಮಾಡ್ಕೊಂಡು ಹೋಯ್ತು, ಏನೇನು ಕಲಿಬೇಕನ್ನೋ ಪರಿಸ್ಥಿತಿ ಬಂತು. ಆ ಮುಖಗಳನ್ನ ಬರಿಬೇಕು. ಯಾಕಂತಂದ್ರೆ ಎಲ್ಲಾ ಕಡೆ ಎಲ್ಲಾ ರೀತಿ ಜನ, ಅದೇ ಸೇಮ್ ಜನ ಸಿಕ್ಕಿಲ್ಲ. ಅದಕ್ಕೋಸ್ಕರ ಈ ಸ್ಟಾರ್ಟೆಡ್ ವೇರಿಂಗ್ ಮೆನಿ ಫೇಸಸ್.
because he has to conform with the society's method of leading life. Idanna bariyod important. I used to laugh and smile once upon a time when I was like you. He said, expressing and seeing his son's smile. Here we understand that the writer has an implication of his son's beautiful smile, which is showing him lot of reality and lot of inviting emotions. There was no fake, there was no untruth in his son's smile. When he saw that, he realized that he also used to smile like him. And there was a time when he also used to behave like his son is behaving. All truth, all clear. There was a lot of trust. There was a lot of relationship building. And this is what he is yelling at. Y-E-L-L-I-N-G. Yelling andre no? Koogi koogi helodu, vadrodu. Parasthiti ge vethe patta helodu. Yelling at. That he wants to laugh. He wants to smile like his son. Once upon a time when I was like you. Nanu nagtanu id, nanu nagta idde one kaladalli. ಅದನ್ನು ಅವ ವ್ಯಥೆ ಪಟ್ಟು ಹೇಳ್ತಾನೆ ಮಗನ ಜೊತೆ ಯಾರು ಪೇರೆಂಟು ಸೊ ಐ ಹ್ಯಾವ್ ಕ್ಲಿಯರ್ಡ್ ಇಟ್ ಟ್ರೈ ಟು ರೈಟ್ ದ ಇನ್ ಯೋರ್ ಓನ್ ವೇ ಫೈನ್ ಬೈ ಫಾರ್ ದ ಡೇ ಐ ಆಮ್ ಎಂಡಿಂಗ್ ದ ಕ್ಲಾಸ್ ಎನಿ ಡೌಟ್ ಪ್ಲೀಸ್ ಅಪ್ರೋಚ್ ಅಟೆಂಡೆನ್ಸ್ ಕಳಿಸು ಸಾಕು ಕ್ವಶನ್ ಆನ್ಸರ್ಸ್ ಬರೀರಿ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಇಂಪಾರ್ಟೆಂಟ್ ಅದ ನೀವು ಪ್ರಯತ್ನ ಪಟ್ಟರೆ ಆಗುತ್ತದೋ